ಯಾಕಂದ್ರೆ ಎಲೆಕ್ಷನ್ ಹೊತ್ತಲ್ಲಿ ರಾಹುಲ್ ಗಾಂಧಿಗೆ ಮತ್ತೊಂದು ಸಂಕಷ್ಟ ಎದುರಾಗಿದೆ. ರಾಹುಲ್ ಗಾಂಧಿ ಡಿಫೆನ್ಸ್ ನಲ್ಲೂ ಸಹ ಡೀಲ್ ಮಾಡಿದ್ದಾರೆ ಅನ್ನೋದೊಂದು ಆರೋಪ ಕೇಳಿ ಬಂದಿದೆ. ಇದನ್ನ ಸ್ವತಃ ಅರುಣ್ ಜೇಟ್ಲಿ ಅವರೇ ಆರೋಪವನ್ನ ಮಾಡಿರ್ತಕ್ಕಂಥದ್ದು. ದೆಹಲಿಯಲ್ಲಿ ಕೇಂದ್ರ ಸಚಿವ ಅರುಣ್ ಜೇಟ್ಲಿ ಸುದ್ದಿಗೋಷ್ಠಿಯನ್ನ ನಡೆಸಿ ಈ ರೀತಿಯಾಗಿ ಆರೋಪವನ್ನ ಮಾಡಿದ್ದಾರೆ. ರಾಹುಲ್ ಗಾಂಧಿ ಜಲಾಂತರ್ಗಾಮಿ ನೌಕೆ ಖರೀದಿಯಲ್ಲಿ ಅವ್ಯವಹಾರ ಆರೋಪ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಸಾಕಷ್ಟು ಚರ್ಚೆಗಳು ನಡೀತಾ ಇದೆ. ಸ್ಕಾರ್ಪಿನ್ ಹಗರಣದ ರುವಾರಿ ರಾಹುಲ್ ಗಾಂಧಿ ಅಂತ ಈ ಸಂದರ್ಭದಲ್ಲಿ ಅರುಣ್ ಜೇಟ್ಲಿ ಅವರು ಆರೋಪವನ್ನ ಮಾಡಿದ್ದಾರೆ. ಡಿಫೆನ್ಸ್ ಡೀಲ್ ಮಾಡಿದವರು ಈಗ ಕಾಂಗ್ರೆಸ್ ಪಿಎಂ ಅಭ್ಯರ್ಥಿ. ದೆಹಲಿಯಲ್ಲಿ ಕೇಂದ್ರ ಸಚಿವ ಅರುಣ್ ಜೇಟ್ಲಿ ಈ ಒಂದು ಗಂಭೀರ ಆರೋಪವನ್ನ ಮಾಡಿರ್ತಕ್ಕಂಥದ್ದು. ರಾಹುಲ್ ಆಪ್ತರೊಬ್ಬರು ಜಲಾಂತರ್ಗಾಮಿ ನೌಕೆ ಖರೀದಿಯಲ್ಲಿ ಡೀಲ್ ಮಾಡಿದ್ದಾರೆ. ನೌಕಾಪಡೆಗೆ ಸಬ್ಮರೀನ್ ಖರೀದಿಯಲ್ಲೂ ಸಹ ರಾಹುಲ್ ಡೀಲ್ ಮಾಡಿಕೊಂಡಿದ್ದಾರೆ. ಪ್ರಿಯಾಂಕಾ ಗಾಂಧಿ ವಿರುದ್ಧವೂ ಸಹ ಈ ಸಂದರ್ಭದಲ್ಲಿ ಬಿಜೆಪಿ ಗಂಭೀರ ಆರೋಪವನ್ನ ಮಾಡಿದೆ. ಅವ್ಯವಹಾರದ ಬಗ್ಗೆ ರಾಹುಲ್ ಗಾಂಧಿ ಬಾಯಿ ಬಿಡ್ತಾ ಇಲ್ಲ. ದೇಶದ ರಕ್ಷಣೆ ವಿಚಾರದಲ್ಲೂ ಸಹ ಕೆಲ ಕಾಂಗ್ರೆಸ್ ನಾಯಕರು ಲಾಭ ಮಾಡಿಕೊಂಡಿದ್ದಾರೆ ಅಂತ ಅರುಣ್ ಜೇಟ್ಲಿ ಆರೋಪವನ್ನ ಮಾಡಿದ್ದಾರೆ. ದೋ ತೀನ್ ಅನ್ಯ ತಥ್ಯ ಜೊ ಮೇರಿ ಜಾನ್ಕಾರಿ ಮೇ ಥೆ ಮೈನೆ ಭಿ ಆಪ್ಕೋ ಬತ್ಲಾ ದಿಯೆ ಕಿ ಉಲ್ರಿಚ್ ಸೆ ಕ್ಯಾ ರಿಶ್ತಾ ಥಾ, ಲಂಡನ್ ಮೇ ಅಪ್ನಾ ಠಿಕಾವು ಸ್ಥಾನ ಕ್ಯಾ ಥಾ, ಯೆ ಸಬ್ ಪರಿಚಿತ ನಾಮ್ ಹೈ. अब कांग्रेस पार्टी ने एक नियम तय किया है कि भारतीय राजनीति में जब आरोप लगते हैं और विशेष रूप से ऑफसेट कॉन्ट्रैक्ट्स के बारे में लगते हैं तो भारत में जो लॉर्ड मैकॉले का बना हुआ लॉ ऑफ एविडेंस है वो लागू नहीं होता. राहुल गांधी द्वारा ले किए हुए नियम एविडेंस के नाम लागू होते हैं. नाउ ही इज गोइंग टू बी जज्ड बाय द स्टैंडर्ड्स and the level of proof that he has laid down. He became a part of a corporate group which had no business except pushing transactions. A contract goes to the French. France seems to be the common factor. It's a government-to-government contract. That's a common factor. And the offset contracts goes to a little known company and not somebody remote, not somebody attached to him, but someone who was a part of his own business transactions as also his social circle and the Congress Parivar as they largely call it becomes a beneficiary of those offset contracts. And therefore the question is, how would you like now to be judged? You are judging others when there is no evidence. You are making allegations in transactions which have been cleared by the CAG and the Supreme Court.